ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಸಮ್ಮರ್ ಬಂದಾಗಿದೆ, ಸೊ ಎಲ್ಲರೂ ಸಮ್ಮರ್ ಡಯಟ್ ಪ್ಲ್ಯಾನ್ನ ತೋರಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಆಲ್ರೆಡಿ ನಾನು ಸಮ್ಮರ್ ಡಯಟ್ ಪ್ಲ್ಯಾನ್ ಲಾಸ್ಟ್ ಟೈಮ್ ತೋರಿಸಿದಾಗ ಒಂದು ಒಳ್ಳೆ ಡಯಟ್ ಪ್ಲ್ಯಾನ್ ಅದು, ಆ ಡಯಟ್ನ ಫಾಲೋ ಮಾಡಿಕೊಂಡು ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿದರು. ಸೊ ಅಂಥ ಒಂದು ಡಯಟ್ ಪ್ಲ್ಯಾನ್ ಯಾರೆಲ್ಲ ನೋಡಿಲ್ಲ ಅಂದರೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ಖಂಡಿತ ಒಂದ್ಸರಿ ಚೆಕ್ ಮಾಡಿ. ಅದರಲ್ಲಿ ವಿತ್ ರೆಸಿಪೀಸ್ ಜೊತೆ ಒಂದು ಒಳ್ಳೆ ಡಯಟ್ ಪ್ಲ್ಯಾನ್ ಸಮ್ಮರ್ಗಂತಲೇ, ಸ್ಪೆಷಲಿ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆ ಡಯಟ್ ಪ್ಲ್ಯಾನ್ ಅದು. ಸೊ ಒಂದ್ಸರಿ ಖಂಡಿತ ಚೆಕ್ ಮಾಡಿ. ಸೊ ಅದೇ ಥರ ಒಂದು ಅಪ್ಡೇಟೆಡ್ ಸಮ್ಮರ್ ಡಯಟ್ ಪ್ಲ್ಯಾನ್ನ ಕೇಳ್ತಾ ಇದ್ದೀರಾ, ಸೊ ಖಂಡಿತ ಆದಷ್ಟು ಬೇಗ ಸಮ್ಮರ್ ಡಯಟ್ ಪ್ಲ್ಯಾನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗಿದ್ರೆ ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ಒಂದು ಕ್ವಿಕ್ಕಾಗಿ ಅದೇ ಥರ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸಮ್ಮರ್ಗೆ, ಸ್ಪೆಷಲಿ ಸಮ್ಮರ್ಗೆ ಈಸಿಯಾಗಿ ವೆಯ್ಟ್ ಲಾಸ್ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಐಡಿಯಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗಿದ್ರೆ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಹಾಗೆ ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಇನ್ನೇನು ಶೇರ್ ಮಾಡಿದ್ದೀನಿ ಅಂದರೆ, ರೀಸೆಂಟಾಗಿ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋವಂಥ ಒಂದು ಎರಡು ಡ್ರೆಸ್ ಇದ್ದಾವೆ, ಕುರ್ತಾ ಸೆಟ್ಟು. ಸೊ ತುಂಬ ಜನ ಕೇಳ್ತಾ ಇರ್ತಾರೆ, ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಕ್ಕ, ನಾವು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ಸೊ ನಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಲುಕ್ ಬರೋವಂಥ ಕೆಲವು ಡ್ರೆಸ್ಸಸ್ ಕುರ್ತಾ ಸೆಟ್ನ ತೋರಿಸ್ಕೊಡಿ ಅಂತ. ಸೊ ಹಾಗಾಗಿ ನಾನು ತರಿಸ್ಕೊಂಡಿರುವಂಥ, ರೀಸೆಂಟಾಗಿ ನಾನು ತೋರಿಸ್ಕೊಟ್ಟಿದ್ದೆ ನಿಮಗೆ, ನಾನು ತೊಗೊಂಡಿರುವಂಥ ಕುರ್ತಾ ಸೆಟ್ ವಿತ್ ದುಪ್ಪಟ. ಸೊ ಅದೇ ಥರ ತರಿಸಿದ್ದೀನಿ ಒಂದು ಕೆಲವು ಡ್ರೆಸ್ಸಸ್. ಜೊತೆಗೆ ನಾನು ಟ್ವಿನ್ ಬರ್ಡಿಂದ ಫಸ್ಟ್ ಟೈಮು ಲೆಗಿನ್ಸ್ನ ತರಿಸಿದ್ದೀನಿ. ಸೊ ಅದು ಯಾವ ಥರ ಅನಿಸಿದೆ ಆ್ಯಂಡ್ ಫಿಟ್ಟಿಂಗ್ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗಿದ್ರೆ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನಮಗಿಲ್ಲಿ ಫಸ್ಟ್ ಬೇಕಾಗೋದು 4 ಟೇಬಲ್ ಸ್ಪೂನಷ್ಟು ಮೊಸರು ಬೇಕಾಗುತ್ತೆ. ಸೊ ಮೊಸರು ಬೇಸಿಗೆ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಾಡಿಗೆ ಮೊಸರನ್ನ ತೊಗೊಳ್ಳೋದ್ರಿಂದ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಮಾಲ್ ಸೈಜಿಂದು ಆ್ಯಪಲ್ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಒಂದು 8-10 ದ್ರಾಕ್ಷಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೋರಿಸುವಂಥ ಫ್ರೂಟ್ಸ್ ಇಲ್ಲ ಅಂತಂದರೆ, ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಅವೈಲೇಬಲ್ ಇರುತ್ತಲ್ಲ ಆ ಫ್ರೂಟ್ಸಿಂದ ಇದನ್ನು ಮಾಡ್ಕೋಬೋದು, ತುಂಬ ಈಸಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ, ಬಟ್ ಕ್ವಾಂಟಿಟಿ ನೋಡಿ ತೊಗೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾನು ಒಂದು ಸ್ವಲ್ಪ ದಾಳಂಬ್ರಿನ ತೊಗೊಂಡು ಮೇಲೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಆಪ್ಷನಲ್ ಅಲ್ಲ, ಕಂಪಲ್ಸರಿಯಾಗಿ ಆ್ಯಡ್ ಮಾಡಿ. ಯಾವುದಾದ್ರೂ ಒಂದು ನಟ್ಸ್ನ, ಬಾದಾಮಿ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಇಲ್ಲ ಅಗಸೆ ಬೀಜ, ಈ ಥರ ಯಾವುದಾದ್ರೂ ನಟ್ಸ್ ಇಲ್ಲ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು 1 ಟೇಬಲ್ಸ್ಪೂನಷ್ಟು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಖರ್ಜೂರನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಉತ್ತುತ್ತಿ ಇದ್ರೂ ಆ್ಯಡ್ ಮಾಡ್ಕೋಬೋದು. ಇಲ್ಲ ಇದ್ರ ಏನಕ್ಕೆ ಇದನ್ನ ಆ್ಯಡ್ ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಮೊಸರು ನಮಗೆ ಹುಳಿ ಬರುತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟ್ ಬರೋದಕ್ಕೆ ಈ ಖರ್ಜೂರನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಇದು ನಮಗೆ ಇನ್ಸ್ಟ್ಯಾಂಟಾಗಿ ಎನರ್ಜಿ ಕೊಡುತ್ತೆ. ಸೊ ನಿಮ್ಮ ಹತ್ರ ಖರ್ಜೂರ ಇಲ್ಲ ಅಂತಂದರೆ 1 ಟೇಬಲ್ಸ್ಪೂನಷ್ಟು ಹನಿ ಜೇನುತುಪ್ಪನ ಯೂಸ್ ಮಾಡ್ಬೋದು. ಸೊ ಇಷ್ಟೇ ಸಿಂಪಲ್ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟು. ಸಮ್ಮರಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ. ಸೊ ನೋಡಿದ್ರಲ್ಲ, ಈ ಸಮ್ಮರ್ಗೆ ಸ್ಪೆಷಲಿ ಒಂದು ಕ್ವಿಕ್ಕಾಗಿ ಅದೇ ಥರ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಬ್ರೇಕ್ಫಾಸ್ಟ್ ಆಪ್ಷನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದೇನಪ್ಪ ಇಷ್ಟು ಈಸಿಯಾಗಿ ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಂದ್ಕೊಳ್ಬೋದು? ಖಂಡಿತ. ಬೆಳಗ್ಗೆ ಅಂದರೆ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಫ್ರೂಟ್ಸ್ನ ತೊಗೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ, ಹೇರ್ಗೆ ಅದೇ ಥರ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ನಮ್ಮ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಈ ಲೈಕ್ ಇದನ್ನು ತೊಗೊಂಡು ಮತ್ತೆ ಬೇರೆ ಬ್ರೇಕ್ಫಾಸ್ಟ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿರಲ್ಲ ಅಂಥವ್ರಿಗೆ ನಾನು ಹೇಳ್ತಿದ್ದೀನಿ. ಸೊ ನಮಗೆ ವೆಯ್ಟ್ ಲಾಸ್ ಆಗಬೇಕು ಬಟ್ ಟೈಮ್ ಇಲ್ಲ ನಮಗೆ ಎಲ್ಲ ರೆಸಿಪೀಸ್ನ ಮಾಡ್ಕೊಳ್ಳೋದಕ್ಕೆ, ಅಂದರೆ ಈಸಿಯಾಗಿ ಇದನ್ನು ಬ್ರೇಕ್ಫಾಸ್ಟ್ ಆಪ್ಷನ್ನಾಗಿ ಚೂಸ್ ಮಾಡ್ಕೋಬೋದು. ಇದೇ ಫ್ರೂಟ್ಸ್ ಅದೇ ಫ್ರೂಟ್ಸ್ ಅಂತ ಯೂಸ್ ಮಾಡಬೇಕಂತ ಏನೂ ಇಲ್ಲ. ಹೇಳಿದ್ದಲ್ಲ, ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಅವೈಲೇಬಲ್ ಇರುತ್ತಲ್ಲ ಸೊ ಅದನ್ನು ಒಂದು ಬೌಲ್ಗೆ, ಸೊ ಇದನ್ನು ಅಷ್ಟೇ ತಿನ್ಬೋದು ಅಂತೇಳಿ ಇಷ್ಟಿಷ್ಟೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ಎಷ್ಟು ತೋರಿಸಿದ್ದೀನಲ್ಲ ಕ್ವಾಂಟಿಟಿ ಅಷ್ಟು ತೊಗೊಂಡು ನೀವು ಬ್ರೇಕ್ಫಾಸ್ಟ್ನ ತೊಗೊಳ್ಳೋದ್ರಿಂದ ಖಂಡಿತ ವೆಯ್ಟ್ ಲಾಸ್ ಆಗ್ತೀರಿ. ಸೊ ಹಾಗಿದ್ರೆ ಈಗ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂಥ, ಅಮೆಝಾನಲ್ಲಿ ಪರ್ಚೇಸ್ ಮಾಡಿರುವಂಥ ಕುರ್ತಾ ಸೆಟ್ಸ್ ಲೈಕ್ ಲೆಗಿನ್ಸ್ನ ತೋರಿಸ್ತೀನಿ. ಫಸ್ಟ್ ಡ್ರೆಸ್ ಬಂದುಬಿಟ್ಟು ಈ ಥರ ಬರುತ್ತೆ, ಮರೂನ್ ಕಲರು, ತುಂಬ ಚೆನ್ನಾಗಿದೆ. ನಮಗೆ ಲೈಕ್ ಆ ಕಡೆ ನಮಗೆ ರಿಚ್ ಲುಕ್ಕು ಬೇಕು, ಅದೇ ಥರ ಟ್ರೆಡಿಷ್ನಲ್ ಆಗೂ ಬೇಕು ಅಂತಂದರೆ ಖಂಡಿತ ಈ ಥರದನ್ನ ನಾವು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಮರೂನ್ ಕಲರಲ್ಲಿ ನಮಗೆ ಗೋಲ್ಡ್ ಕಲರ್ ಡೀಟೇಲಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕಾಣಿಸ್ತಿದೆ ಅಲ್ಲ, ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್, ಓವರಾಲ್ ಆಗಿ ಇದೇ ಥರ ಬರುತ್ತೆ. ಇನ್ನು ವೇರ್ ಮಾಡಿದಾಗ ಯಾವ ಥರ ಅನಿಸುತ್ತೆ ಅಂತ ನಾನು ಸೈಡಿಗೆ ತೋರಿಸ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು 3/4 ಸ್ಲೀವ್ಸ್ ಬಂದಿದೆ. ಆ್ಯಂಡ್ ಇಲ್ಲಿ ಈ ಥರ ನಮಗೆ ಇದು ಅಡ್ಜಸ್ಟಬಲ್ ಅಲ್ಲ, ಜಸ್ಟ್ ಇದು ಡಿಸೈನು, ತುಂಬ ಚೆನ್ನಾಗಿದೆ. ಇದರಲ್ಲಿ ಸೈಜ್ ಬಂದುಬಿಟ್ಟು 8 ಸೈಜು, ಬಟ್ ನನಗೇನು ಅನ್ನಿಸ್ತು ಅಂದರೆ ಸ್ವಲ್ಪ ಫಿಟ್ಟಿಂಗ್ ಒಂಚೂರಿನ ಸ್ವಲ್ಪ ಫಿಟ್ಟಿಂಗ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ನಾರ್ಮಲ್ ಡ್ರೆಸ್ಸಸ್ 8 ಸೈಜ್ಗಿಂತ ಸ್ವಲ್ಪ ಲೂಸ್ ಆಗಿದೆ. ನಮಗೆ ಬೇಕಿದ್ರೆ ಸ್ಟಿಚ್ ಲೈಕ್ ನಾವಿಲ್ಲಿ ಆಲ್ಟ್ರೇಷನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಓವರ್ ಆಲ್ ಪ್ಲೇನ್ ಇದೆ. ಇದಕ್ಕೆ ನಮಗೆ ಪ್ಯಾಂಟ್ ಬಂದುಬಿಟ್ಟು ಸೇಮ್
ಲೈಕ್ ಮರೂನ್ ಕಲರ್ ಪ್ಲೇನಲ್ಲಿ, ಜಸ್ಟ್ ಕೆಳಗಡೆ ಮಾತ್ರ ನಮಗೆ ಈ ಥರ ಗೋಲ್ಡ್ ಕಲರಲ್ಲಿ ಡೀಟೇಲಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ ಹಾಗೆ ತುಂಬ ಎಥ್ನಿಕ್ ಅನಿಸುತ್ತೆ ಇದನ್ನ ವೇರ್ ಮಾಡಿದಾಗ. ಇದಕ್ಕೆ ನೀವು ಗೋಲ್ಡ್ ಕಲರ್ ದುಪ್ಪಟ್ಟಿಂದನೂ ನೀವು ಪೇರ್ ಅಪ್ ಮಾಡ್ಕೋಬೋದು, ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ, ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ಫಸ್ಟ್ ಡ್ರೆಸ್ ಬಂದುಬಿಟ್ಟು ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ ಬಂದುಬಿಟ್ಟು ಈ ಥರ ಬಾಟಲ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ನಂಗೆ ಯೂಶ್ವಲಿ ಬಾಟಲ್ ಗ್ರೀನ್ ಕಲರ್ ತುಂಬಾ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ರಿಚ್ ಅನಿಸುತ್ತೆ ಹಾಕ್ಕೊಂಡಾಗ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಮರೂನ್ ಕಲರ್ ನೋಡಿ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ನಮಗೆ ಎಂಬ್ರಾಯ್ಡ್ರಿ ಟೈಪ್ ಡಿಸೈನಲ್ಲಿ ಬರುತ್ತೆ, ಹಾಗೆ 3/4 ಸ್ಲೀವ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಸ್ಟ್ರೇಟ್ ಕಟ್ ಕೊಟ್ಟಿದ್ದಾರೆ. ಅದು ಫಸ್ಟ್ ತೋರಿಸಿದ ಡ್ರೆಸ್ಸು ಸ್ವಲ್ಪ ಅಂಬ್ರೆಲಾ ಥರ ಬರುತ್ತೆ, ಇದು ಬಂದುಬಿಟ್ಟು ಸ್ಟ್ರೇಟ್ ಕಟ್ಟು. ಸೊ ಈ ಥರ ಸೈಡ್ ಕಟ್ ಬರುತ್ತೆ. ಇದಕ್ಕೆ ನಮಗೆ ಬಾಟಮ್ ಬಂದುಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಈ ಕಡೆ ನಮಗೆ ನ್ಯಾರೋ ಆಲ್ಮೋಸ್ಟ್ ಕುರ್ತಾ ಸೆಟ್ಟಿಗೆ ಇದೇ ಥರ ಪ್ಯಾಂಟ್ಸ್ ಕೊಡ್ತಾರೆ, ಲೈಕ್ ನಮಗೆ ನ್ಯಾರೋ ಪ್ಯಾಂಟೂ ಅಲ್ಲ, ಈ ಕಡೆ ಪಲೂಝಾನೂ ಅಲ್ಲ, ಈ ಥರ ಇಷ್ಟು ವಿಡ್ತ್ ಬರುತ್ತೆ. ಇದೂ ಅಷ್ಟೇ ಬಾಟಲ್ ಗ್ರೀನ್, ಕೆಳಗಡೆ ಇಲ್ಲಿ ನಮಗೆ ನೆಕ್ಕಿಗೆ ಯಾವ ಥರ ಕೊಟ್ಟಿದ್ರಲ್ಲ ಅದೇ ಥರ ಡೀಟೇಲಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಬಂದುಬಿಟ್ಟು ಮಟೀರಿಯಲ್ ಕಾಟನ್ ಮಟೀರಿಯಲ್ ಥರ ಬರುತ್ತೆ, ಅದು ಸ್ವಲ್ಪ ಸಿಲ್ಕಿ ಥರ ಬರುತ್ತೆ. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಬಂದುಬಿಟ್ಟು ಮರೂನ್ ಕಲರ್, ಎಷ್ಟು ಗ್ರ್ಯಾಂಡ್ ಅನಿಸುತ್ತೆ ಇದನ್ನ ವೇರ್ ಮಾಡಿದಾಗ. ಈ ದುಪ್ಪಟ್ಟ ಬಂದುಬಿಟ್ಟು ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಓವರಾಲ್ ಆಗಿ ಈ ಥರ ಲೈನ್ಸ್ ಲೈನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ ಎರಡು ಏನಂತಾರೆ ಎಡ್ಜಿಗೆ ಈ ಥರ ಗೋಲ್ಡ್ ಕಲರಲ್ಲಿ ಈ ಥರ ಲೈನ್ಸ್ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಲೈನ್ಸ್ ಕಾಣಿಸ್ತಿದ್ದಾವೋ ಇಲ್ಲ, ಈ ಥರ ಲೈನ್ಸ್ ಇದ್ದಾವೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ದುಪ್ಪಟ್ಟಿಂದ ಈ ಡ್ರೆಸ್ಗೆ ಓವರಾಲ್ ಡ್ರೆಸ್ಸಿಗೆ ತುಂಬ ರಿಚ್ ಲುಕ್ ಬರುತ್ತೆ, ವೇರ್ ಮಾಡಿದಾಗ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದು ಮೀಡಿಯಮ್ ಸೈಜ್ ಆರ್ಡರ್ ಮಾಡಿದ್ದು, ಬಟ್ ನನಗೆ ಬಂದಿರೋದು ಸ್ಮಾಲ್ ಸೈಜ್. ಫಿಟ್ಟಿಂಗ್ ನೀವೇ ನೋಡಿದ್ದೀರಲ್ಲ ಪರ್ಫೆಕ್ಟ್ ಆಗಿದೆ, ಬಟ್ ಸ್ವಲ್ಪ ಫ್ರೀ ಆಗಿ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಸೊ ನೋಡಬೇಕು, ಎಕ್ಸ್ಚೇಂಜ್ ಮಾಡುವಾಗಿದ್ರೆ ಎಮ್ ಸೈಜ್ನ ಎಕ್ಸ್ಚೇಂಜ್ ಮಾಡ್ತೀನಿ, ಇಲ್ಲ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗೇ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೆಗಿನ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಟ್ವಿನ್ ಬರ್ಡ್. ಸೊ ನೀವು ಕೇಳೇ ಇರ್ತೀರಾ, ಟ್ವಿನ್ ಬರ್ಡ್ ಲೆಗಿನ್ಸ್ ಅಂದರೆ ತುಂಬ ಲೈಕ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ತರಿಸಿದ್ದೀನಿ, ಪ್ರೈಸ್ ವೈಸ್ ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ತು, ಬಟ್ ಕ್ಲಾತ್ ತರಿಸಿದ ಮೇಲೆ ಅನಿಸ್ತು ವರ್ತ್ ಇದೆ ಅಷ್ಟೊಂದು ಅಂತ, ಏನಕ್ಕಂದರೆ ತುಂಬ ಚೆನ್ನಾಗಿದೆ. ಬಟ್ ನನಗೆ ಇದರಲ್ಲಿ ಏನು ಲೈಕ್ ಮಿಸ್ಟೇಕ್ ಆಯಿತು ಅಂತಂದರೆ, ಆ್ಯಕ್ಚುಲಿ ನಾರ್ಮಲಾಗಿ ನಾವು ತೊಗೊಳೋದು ಅಂದರೆ ಟ್ರೆಂಡ್ಸಲ್ಲಿ ಮ್ಯಾಕ್ಸಲ್ಲಿ ತೊಗೊಳೋದು ಮೀಡಿಯಮ್ ಸೈಜ್ ಲೆಗಿನ್ಸ್ ತೊಗೊಳ್ತಿರ್ತೀನಿ, ಬಟ್ ಅದೇ ಥರ ನನ್ನಲ್ಲಿ ಚಾರ್ಟ್ ನೋಡ್ಕೊಳ್ಳಾರ್ದೇ ನಾನು ಮೀಡಿಯಮ್ ಸೈಜೇ ಆರ್ಡರ್ ಮಾಡಿದ್ದೀನಿ. ಬಟ್ ಅದು ಇದನ್ನ ವೇರ್ ಮಾಡಿದಾಗ ಒಂಚೂರು ಫಿಟ್ ಅನಿಸ್ತಿತ್ತು. ಸೊ ಹಾಗಾಗಿ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇದನ್ನು ಎಕ್ಸ್ಚೇಂಜ್ ಮಾಡಿ ಎಲ್ ಸೈಜ್ನ ತರಿಸ್ತೀನಿ, ಅವಾಗ ಸ್ವಲ್ಪ ನಮಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಇಲ್ಲಾಂದರೆ ಇದು ಫುಲ್ ಸ್ಕಿನ್ ಫಿಟ್ ಇದೆ, ಸೊ ಅಷ್ಟೊಂದು ಸ್ಕಿನ್ ಫಿಟ್ ನನಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಆ್ಯಂಡ್ ಆ್ಯಂಕಲ್ ಎಂತು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಆ್ಯಂಕಲ್ ಎಂತೂ ಅಷ್ಟೇ ಕ್ವಾಲಿಟಿ ವೈಸ್ ಅಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕಲರ್ ಲೆಗಿನ್ಸು ತರಿಸ್ಬೇಕು ಅಂದ್ಕೊಂಡಿದ್ದೀನಿ ಈ ಟ್ವಿನ್ ಬರ್ಡ್. ಸೊ ಈ ಟ್ವಿನ್ ಬರ್ಡ್ ಸಿಂಬಲ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲೇ ಇದೇ ಬ್ರ್ಯಾಂಡಿಂದ ನಾನೊಂದು ಗೋಲ್ಡನ್ ಶಿಮ್ರಿ ಬರುತ್ತಲ್ಲ ಶಿಮ್ರಿ ಥರ, ಆ ಥರ ಗೋಲ್ಡನ್ ತರಿಸಿದ್ದೀನಿ. ಈ ಥರ ಒಂದಿದ್ದರೆ ಯಾವುದಕ್ಕಾದರೂ ನಾವು ಪೇರಪ್ ಮಾಡ್ಕೋಬೋದು ಅಂತ, ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ಟ್ವಿನ್ ಬರ್ಡಿಂದನೇ, ಸೈಜ್ ಬಂದುಬಿಟ್ಟು ಮೀಡಿಯಮ್ ಸೈಜೇ ತರಿಸಿರೋದು. ಎರಡು ಲೆಗಿನ್ಸ್ನ ನಾನೀಗ ಎಕ್ಸ್ಚೇಂಜ್ ಮಾಡಬೇಕು, ಸೊ ಮೀಡಿಯಮಿಂದ ಲಾಸ್ಟ್ ಸೈಜ್ಗೆ. ಸೊ ಇವಿಷ್ಟು ನಾನು ಈ ಟೈಮ್ ಪರ್ಚೇಸ್ ಮಾಡಿರುವಂಥ ಅಮೆಝಾನಲ್ಲಿ ಪರ್ಚೇಸ್ ಮಾಡಿರುವಂಥ ಡ್ರೆಸ್ಸಸ್ಸು. ಸೊ ನಿಮಗೆ ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.